ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ಪೂರ್ಣ ಪ್ರಮಾಣದ ಆರೋಗ್ಯದೊಂದಿಗೆ ಚೆನ್ನೈನ ರೇಲಾ ಆಸ್ಪತ್ರೆಯಿಂದ ಸಿದ್ದಗಂಗಾ ಮಠಕ್ಕೆ ಆಗಮಿಸಿದ ಡಾ ಶಿವಕುಮಾರ ಮಹಾಸ್ವಾಮಿಗಳನ್ನು ಸಾವಿರಾರು ವಿದ್ಯಾರ್ಥಿಗಳು ಸಂತಸದೊಂದಿಗೆ ಸ್ವಾಗತಿಸಿದರು. ತೀವ್ರ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಹೆಚ್ಚಿನ ಚಿಕಿತ್ಸೆಗಾಗಿ ಚೆನ್ನೈನ ರೇಲಾ ಆಸ್ಪತ್ರೆಗೆ ಕರೆದೊಯ್ಯಲಾಗಿದ್ದ ಸಿದ್ದಗಂಗಾ ಮಠಾಧ್ಯಕ್ಷ ಡಾ ಶಿವಕುಮಾರ ಮಹಾಸ್ವಾಮಿಗಳನ್ನು ಬುಧವಾರ ಮಧ್ಯಾಹ್ನ ವಿಶೇಷ ಭದ್ರತೆಯೊಂದಿಗೆ ಸಿದ್ದಗಂಗಾ ಮಠಕ್ಕೆ ಕರೆದುಕೊಂಡು ಬರಲಾಯಿತು. ಡಿಸೆಂಬರ್ 7ರಂದು ಬೆಳಗ್ಗೆ 10:25ಕ್ಕೆ ಸಿದ್ದಗಂಗಾ ಶ್ರೀಗಳನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಚೆನ್ನೈಗೆ ಕರೆದೊಯ್ಯಲು ಬನ್ಸ್ ಕಾರ್ನಲ್ಲಿ ತುಮಕೂರಿನಿಂದ ಬೆಂಗಳೂರಿನ ಎಚ್ಯುಎಲ್ ವಿಮಾನ ನಿಲ್ದಾಣಕ್ಕೆ ಕರೆದೊಯ್ದು ಅಲ್ಲಿಂದ ಐಕ್ಯಾಟಿಯರ್ ಆಂಬ್ಯುಲೆನ್ಸ್ ಮೂಲಕ ಸ್ವಾಮಿಗಳನ್ನು ಚೆನ್ನೈಗೆ ಕರೆದೊಯ್ಯಲಾಯಿತು. ಐಕ್ಯಾಟಿಯರ್ ಆಂಬ್ಯುಲೆನ್ಸ್ನಲ್ಲಿ ಐಸಿಯುನ ಎಲ್ಲ ವ್ಯವಸ್ಥೆಯೊಂದಿಗೆ ಶ್ರೀಗಳನ್ನು ಕರೆದೊಯ್ದು ಅಲ್ಲಿ ರೇಲಾ ಆಸ್ಪತ್ರೆಗೆ ದಾಖಲಿಸಲಾಯಿತು. ಡಿಸೆಂಬರ್ 7ರಿಂದ 19ರವರೆಗೆ ಪೂರ್ಣ ಪ್ರಮಾಣದಲ್ಲಿ ರೇಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ ಸ್ವಾಮೀಜಿ ಅವರು ಬುಧವಾರ ಬೆಳಗ್ಗೆ ಚೆನ್ನೈನಿಂದ ಬೆಂಗಳೂರಿಗೆ ಆಗಮಿಸಿ ಅಲ್ಲಿಂದ ಜೀರೋ ಟ್ರಾಫಿಕ್ನೊಂದಿಗೆ ಹಾಗೂ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಬೆಂಗಳೂರಿನಿಂದ ಮಠಕ್ಕೆ 3:15ಕ್ಕೆ ಆಂಬ್ಯುಲೆನ್ಸ್ನಲ್ಲಿ ಆಗಮಿಸಿದರು. ಸ್ವಾಮೀಜಿರವರು ಇರುವ ಆಂಬ್ಯುಲೆನ್ಸ್ ಮಠದೊಳಗೆ ಪ್ರವೇಶಿಸುತ್ತಿದ್ದಂತೆಯೇ ಸಾವಿರಾರು ವಿದ್ಯಾರ್ಥಿಗಳು ಹಾಗೂ ಭಕ್ತರು ಹರ್ಷೋದ್ಗಾರಗಳೊಂದಿಗೆ ಶ್ರೀಗಳನ್ನು ಬರಮಾಡಿಕೊಂಡರು. ಆನಂತರ ಶ್ರೀಗಳನ್ನು ಹಳೆ ಮಠಕ್ಕೆ ಕರೆದೊಯ್ಯಲಾಯಿತು. ಶ್ರೀಗಳನ್ನು ನೋಡಲು ಹಳೆ ಮಠದತ್ತ ನುಗ್ಗಲು ಯತ್ನಿಸಿದ ನೂರಾರು ವಿದ್ಯಾರ್ಥಿಗಳನ್ನು ನಿಯಂತ್ರಿಸಲು ಪೊಲೀಸರು ಅರಸಾಹಸ ನಡೆಸಿದರು. ಶ್ರೀಗಳನ್ನು ನೋಡಲು ಸಹ ಮಾಧ್ಯಮದವರನ್ನ ಸಹ ನಿರ್ಬಂಧಿಸಲಾಗಿತ್ತು. ಚೆನ್ನೈನಿಂದ ಕೆಲ ವೈದ್ಯರು ಹಾಗೂ ಸಿಬ್ಬಂದಿಗಳು ಶ್ರೀಗಳ ಜೊತೆಯಲ್ಲಿ ಮಠಕ್ಕೆ ಆಗಮಿಸಿ ಅವರ ಆರೋಗ್ಯವನ್ನ ನೋಡಿಕೊಳ್ಳುತ್ತಿದ್ದಾರೆ. ಸಿದ್ದಗಂಗಾ ಶ್ರೀಗಳು ಮಠಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಡಾ ರಾಕೇಶ್ ಕುಮಾರ್, ಎಸ್ಪಿ ಡಾ ದಿವ್ಯಾ ಗೋಪಿನಾಥ್, ಜಿಲ್ಲಾ ಪಂಚಾಯಿತಿ ಸಿಇಒ ಅನಿಸ್ ಕಣ್ಮಣಿ ಜಾಯ್ ಸೇರಿದಂತೆ ಅಧಿಕಾರಿಗಳು ಹಾಗೂ ಮಠದ ಪ್ರಮುಖರು ಪಾಲ್ಗೊಂಡಿದ್ದರು. ಮಠದ ಕಿರಿಯ ಶ್ರೀಗಳಾದ ಸಿದ್ದಲಿಂಗ ಸ್ವಾಮೀಜಿ, ಟಿಕೆ ನಂಜುಂಡಪ್ಪ ಸೇರಿದಂತೆ ಪ್ರಮುಖರು, ಸಿದ್ದಗಂಗಾ ಆಸ್ಪತ್ರೆಯ ಮುಖ್ಯಸ್ಥ ಡಾ ಪರಮೇಶ್ವರಪ್ಪ ಮತ್ತಿತರರು ಶ್ರೀಗಳ ಜೊತೆ ಖುದ್ದು ಹಾಜರಿದ್ದು ಅವರ ಆರೋಗ್ಯ ವಿಚಾರಿಸುತ್ತಿದ್ದಾರೆ. ತುಮಕೂರಿನಲ್ಲಿ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅಪ್ರಬುದ್ಧ ರಾಜಕಾರಣಿ ಎಂದು ಬಿಜೆಪಿ ಮುಖಂಡರು ತೀವ್ರ ವಾಗ್ದಾಳಿ ನಡೆಸಿದರು. ಪ್ರಧಾನಿ ನರೇಂದ್ರ ಮೋದಿ ವಿರುದ್ದ ಅಪಪ್ರಚಾರ ನಡೆಸುತ್ತಿರುವ ಕಾಂಗ್ರೆಸ್ ವಿರುದ್ದ ಬಿಜೆಪಿ ಮುಖಂಡರು ಕಾರ್ಯಕರ್ತರು ತುಮಕೂರಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಮಾಜಿ ಸಂಸದ ಜಿಎಸ್ ಬಸವರಾಜು, ಮಾಜಿ ಎಂಎಲ್ಸಿ ಡಾ ಎಂ ಆರ್ ಹುಲಿನಾಯ್ಕರ್, ಬಿಜೆಪಿ ಮುಖಂಡರಾದ ಶಿವಪ್ರಸಾದ್, ಗೋಪಾಲಕೃಷ್ಣಗೌಡ, ನಗರ ಬಿಜೆಪಿ ಅಧ್ಯಕ್ಷ ರಮೇಶ್, ಪ್ರಧಾನ ಕಾರ್ಯದರ್ಶಿ ಎಚ್ಎಂ ರವಿಶಯ್ಯ ಸೇರಿದಂತೆ ಪ್ರಮುಖರು ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ವಿರುದ್ದ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರಧಾನಿ ಮೋದಿರವರ ಆಡಳಿತ ನೋಡಿ ಇಡೀ ವಿಶ್ವವೇ ಮೆಚ್ಚಿಕೊಂಡಿದ್ದರೂ ಕಾಂಗ್ರೆಸ್ನವರು ಇದನ್ನು ಸಹಿಸಲಾಗದೆ ಅಪಪ್ರಚಾರ ಮಾಡುತ್ತಿದ್ದಾರೆಂದು ಶಿವಪ್ರಸಾದ್ ಟೀಕಿಸಿದರು. ರಾಹುಲ್ ಗಾಂಧಿರವರು ಅಪ್ರಬುದ್ದ ರಾಜಕಾರಣಿ ಎಂದು ವ್ಯಂಗ್ಯ ಮಾಡಿದರು. ಉತ್ತಮ ಆಡಳಿತ ನಡೆಸುತ್ತಿರುವ ಮೋದಿರವರ ಬಗ್ಗೆ ಕಾಂಗ್ರೆಸ್ ಪಕ್ಷವು ಅಪಪ್ರಚಾರ ನಡೆಸುತ್ತಾ ದೇಶದ ದಿಕ್ಕನ್ನು ಬದಲಾಯಿಸಲು ಹೊರಟಿದ್ದಾರೆಂದು ಹೇಳಿದರು. ಇಡೀ ದೇಶ ನಮ್ಮನ್ನ ತಿರಸ್ಕಾರ ಮಾಡ್ತಾ ಇದೆ. 55-60 ವರ್ಷದ ಕಾಲ ಈ ದೇಶದ ಚುಕ್ಕಾಣಿಯನ್ನು ಹಿಡಿದು ಮಾಡಬಾರದು ಅನಾಚಾರ ಭ್ರಷ್ಟಾಚಾರ ಮಾಡಿ ಈ ದೇಶದ ದಿಕ್ಕನ್ನೇ ತಪ್ಪಿಸುವಂತಹ ದುಷ್ಟ ಆಡಳಿತವನ್ನ ನೀಚ ಆಡಳಿತವನ್ನು ನೀಡತಕ್ಕಂಥ ಕಾಂಗ್ರೆಸ್ ಪಾರ್ಟಿ 4.5 ವರ್ಷಗಳ ಕಾಲ ಭ್ರಷ್ಟಾಚಾರ ರಹಿತ ಅತ್ಯಂತ ಜನಪರವಾದ ಯೋಜನೆಗಳನ್ನು ಘೋಷಣೆ ಮಾಡಿ ಇಡೀ ಜಗತ್ತಿನಲ್ಲಿ ಭಾರತವನ್ನ ಅತ್ಯಂತ ಉತ್ತಮ ಶಿಖರಕ್ಕೆ ತಗೊಂಡು ಹೋಗ್ತಾ ಇರತಕ್ಕಂಥ ನರೇಂದ್ರ ಮೋದಿಯವರ ಬಗ್ಗೆ ಏನು ದೂಷಣೆ ಮಾಡಲಿಕ್ಕೆ ಆಗ್ತೇನೆ, ಇಲ್ಲ ಸಲ್ಲದ ಆರೋಪಗಳನ್ನ ಪೊಳ್ಳು ಆರೋಪಗಳನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಮೊನ್ನೆ ರಾಹುಲ್ ಗಾಂಧಿ ಅವರು ಇವರಂತಹ ಅಪ್ರಬುದ್ಧ ರಾಜಕಾರಣಿ ಈ ದೇಶದಲ್ಲಿ ಯಾವತ್ತೂ ಇತಿಹಾಸದಲ್ಲಿ ಕಂಡಿಲ್ಲ. ಅವರದೇ ಸರ್ಕಾರ ಇದ್ದಾಗ, ಯುಪಿಎ ಸರ್ಕಾರ ಇದ್ದಾಗ, ಮನಮೋಹನ್ ಸಿಂಗ್ ಅವರ ಪ್ರಧಾನಿಗಳಾಗಿದ್ದಾಗ ಈ ದೇಶದ ಇತಿಹಾಸ ಕಂಡರಿಯದಂತಹ ಅನೇಕ ಭ್ರಷ್ಟಾಚಾರ ಹಗರಣಗಳಾದಾಗ, 2G ಸ್ಪೆಕ್ಟ್ರಮ್ ಇರಬಹುದು, ಕಲ್ಲಿದ್ದಲು ಹಗರಣ ಇರಬಹುದು, ಅನೇಕ ಹಗರಣಗಳು, ಒಂದಲ್ಲ ಲಕ್ಷಾಂತರ ಕೋಟಿ ರೂಪಾಯಿ. ರಫೇಲ್ ಯುದ್ದ ವಿಮಾನವು ಗುಣಮಟ್ಟದಲ್ಲಿ ಔನ್ನತಿ ಹೊಂದಿದ, ಇದರಲ್ಲಿ ಯಾವುದೇ ಅನುಮಾನವೇ ಬೇಡ. ಕಾಂಗ್ರೆಸ್ ಪಕ್ಷವು ತನ್ನ ಅವ್ಯವಹಾರದಲ್ಲಿ ರಕ್ಷಣಾ ವಿಷಯದಲ್ಲಿ ಹಲವು ಅವ್ಯವಹಾರಗಳನ್ನು ಮಾಡಿದ್ದನ್ನು ತಪ್ಪಿಸಿಕೊಳ್ಳಲು ಕೇಂದ್ರ ಸರ್ಕಾರವನ್ನು ಸಿಲುಕಿಸುತ್ತಿರುವುದು ಖಂಡನೀಯವೆಂದು ಮಾಜಿ ಸಂಸದ ಬಸವರಾಜ್ ತಿಳಿಸಿದರು. ರಫೇಲ್ ಯುದ್ದ ವಿಮಾನ ಖರೀದಿಯಲ್ಲಿ ಯಾವುದೇ ರೀತಿಯ ಅವ್ಯವಹಾರ ನಡೆದಿಲ್ಲವೆಂದು ಹೇಳಿದರು. ಸುಪ್ರೀಂಕೋರ್ಟ್ನ ತೀರ್ಪಿನ ವಿರುದ್ದ ಚರ್ಚೆ ನಡೆಯುತ್ತಿರುವ ಕಾಂಗ್ರೆಸ್ ವಿರುದ್ದ ನ್ಯಾಯಾಂಗ ನಿಂದನೆ ಪ್ರಕರಣ ದಾಖಲಿಸಲು ಒತ್ತಾಯಿಸಿದರು. ಹಿತಚಿಂತಕರು, ಸ್ವಾರ್ಥಿಗಳು ಇವರೆಲ್ಲ ಸೇರಿ ಈ ರೀತಿ ಸುಳ್ಳು ಹೇಳಿ 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 ಪತ್ರಿಕೆ ಬರೆಸಿ 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 ಇವತ್ತು ಎಲ್ಲಿಗೋಗಿದೆ ಅಂತ ಏನೋ ತಿಂದ್ಬಿಟ್ಟವ್ರೆ, ಏನೋ ತಿಂದ್ಬಿಟ್ಟವ್ರೆ ಅಂತ ಇವರು ಕಳ್ಳರು ತಿಂದ್ರು. ನಾನು ಪಾರ್ಲಿಮೆಂಟ್ ಸದಸ್ಯ 15 ಇದರಲ್ಲಿ ಪಾರ್ಲಿಮೆಂಟ್ನಲ್ಲಿ ನಿಮಗೆ ಗೊತ್ತಿರಬಹುದು, ಕಲ್ಲಿದ್ದಲು ಹಗರಣದಲ್ಲಿ 1.5 ಲಕ್ಷ ಕೋಟಿ ತಿಂದ್ರು.
ನಿಮ್ಗೆ ಗೊತ್ತಿದೆ ಮತ್ತೊಂದು ಟೆಲಿಫೋನು ಸ್ಪೆಕ್ಟ್ರಮ್ ಫೋರು ಸ್ಪೆಕ್ಟ್ರಮ್ ಟೂ ಅಲ್ಲ ಫೋರು ಟೂ ಜಿ ಸ್ಪೆಕ್ಟ್ರಮ್ ಟೂ ಜಿನಲ್ಲಿ ಸುಮಾರು 4.5 ಲಕ್ಷ ಕೋಟಿ ನುಂಗಿ ಅವರವರು ಬೇಕಾದವರಿಗೆ ಎಲ್ಲ ಕಾಂಟ್ರಾಕ್ಟ್ ಕೊಟ್ಬಿಟ್ರು ಯಾವ ಫಾರಿನ್ ಕಂಪನಿಗಳಿಗೆ. ಅದು ನಮ್ಮ ಗಮನಕ್ಕೆ ಬಂತು. 2.5 ತಿಂಗಳು ಕೂಡ ನಕ್ಕೂಡ ನಡೀಲಿಲ್ಲ ಹೌಸು. ಬರೀ ಸಾಕು ಸಾಕು ಹೋಗಿ ಹೌಸ್ನೆ ಬರ್ಖಾಸ್ತು ಮಾಡಿದಂತ ಒಂದು ಪರಿಸ್ಥಿತಿ ಮನಮೋಹನ್ ಸಿಂಗ್ರಿಗೆ ಬಂತು. ನಾನು ಮನಮೋಹನ್ ಸಿಂಗ್ ಲಂಚಕೋರ ಅಂತ ಹೇಳೋದಿಲ್ಲ, ಆದ್ರೆ ಈ ರಾಹುಲ್ ಗಾಂಧಿ ಫ್ಯಾಮಿಲಿ ಇದೆಯಲ್ಲ, ಇವರು ಇಷ್ಟೇವರೆಗೆ ವ್ಯವಹಾರ ಮಾಡ್ಕೊಂಡ್ಬಿಟ್ಟಿದ್ರಲ್ಲ. ಜಿಲ್ಲಾ ಪಂಚಾಯತ್ ಸದಸ್ಯ ರಾಮಚುನಪ್ಪ, ಪಾಲಿಕೆ ಸದಸ್ಯರಾದ ಮಲ್ಲಿಕಾರ್ಜುನಯ್ಯ, ಅಣೆತೋಟದ ಶ್ರೀನಿವಾಸ್, ಮುನಿಯಪ್ಪ, ಚಂದ್ರನಾಯಕ, ಸಂದೀಪ್ ಗೌಡ, ಶ್ರೀನಿವಾಸ್, ಮಹೇಶ್ ಬಾಬು ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ರು. ಜಿಲ್ಲಾ ಹೆಚ್ಚುವರಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ರು. ನವಜಾತ ಶಿಶುಗಳು ಬಿಟ್ಟು ಹೋಗುತ್ತಿರುವ ಪ್ರಕರಣಗಳು ರಾಜ್ಯದಲ್ಲಿ ತುಮಕೂರು ಜಿಲ್ಲೆಯಲ್ಲೇ ಹೆಚ್ಚಾಗಿದೆ ಎಂದು ಅಧಿಕಾರಿ ನಟರಾಜ್ ಗೋಬಿಯಲ್ಲಿ ಆತಂಕ ವ್ಯಕ್ತಪಡಿಸಿದ್ರು. ರಾಜ್ಯದಲ್ಲಿಯೇ ಅತಿ ಹೆಚ್ಚು ನವಜಾತ ಶಿಶುಗಳನ್ನು ಬಿಟ್ಟು ಹೋಗಿರುವ ಪ್ರಕರಣಗಳು ಜಿಲ್ಲೆಯಲ್ಲಿ ಹೆಚ್ಚಾಗಿರುವುದು ವಿಪರ್ಯಾಸದ ಸಂಗತಿ ಎಂದು ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನಿರ್ದೇಶಕ ನಟರಾಜು ತಿಳಿಸಿದ್ರು. ಗೋಬಿಯಲ್ಲಿ ನಡೆದ ನವಜಾತ ಶಿಶುವನ್ನು ಅನಾಥವಾಗಿ ಬಿಟ್ಟು ಹೋಗುತ್ತಿರುವ ಪ್ರಕರಣವನ್ನು ತಡೆಗಟ್ಟುವ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ನವಜಾತ ಶಿಶುಗಳನ್ನು ಬಿಟ್ಟು ಹೋಗುತ್ತಿರುವಲ್ಲಿ ಅತಿ ಹೆಚ್ಚು ಆಕ್ರಮ ಸಂಬಂಧ ಹೆಣ್ಣುಮಗು ಬೇಡವಾದಾಗ ಹಾಗೂ ಬಾಲ್ಯ ವಿವಾಹದಿಂದ ನವಜಾತ ಶಿಶುಗಳನ್ನು ಬೇಲಿ ಹಾಗೂ ಹೊಲದ ಮಧ್ಯದಲ್ಲಿ ಬಿಟ್ಟು ಹೋಗುತ್ತಿರುವ ಪ್ರಕರಣಗಳು ಹೆಚ್ಚಾಗುತ್ತಿವೆ. ನಮ್ಮ ಅಂಗನವಾಡಿ ಶಿಕ್ಷಕಿಯರು, ಆಶಾ ಕಾರ್ಯಕರ್ತೆಯರು ಗ್ರಾಮೀಣ ಭಾಗದ ಜನರಲ್ಲಿ ಅರಿವು ಮೂಡಿಸುವ ಕೆಲಸ ಮಾಡಿದರೆ ಇಂತಹ ಪ್ರಕರಣಗಳನ್ನು ತಡೆಗಟ್ಟಬಹುದು ಎಂದರು. ತಾಯಿಗೆ ಬೇಡವಾದ ಮಗುವನ್ನು ಬೇಲಿ ಹಾಗೂ ಚರಂಡಿಯಲ್ಲಿ ಬಿಸಾಡಿ ಆ ಮಗುವಿನ ಸಾವಿಗೆ ಕಾರಣರಾದರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಮಕ್ಕಳ ಮಮತೆಯ ತೊಟ್ಟಿಲಿನಲ್ಲಿ ಇಟ್ಟು ಹೋಗುವುದರಿಂದ ಆ ಮಾಹಿತಿಯನ್ನು ಗುಪ್ತವಾಗಿಡಲಾಗುತ್ತದೆ. ಇದರ ಬಗ್ಗೆ ನೀವು ಯಾವ ಮಾಹಿತಿಯನ್ನು ನೀಡುವ ಅವಶ್ಯಕತೆ ಇಲ್ಲ ಎಂದು ತಿಳಿಸಿದರು. ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದ ಮೇರೆಗೆ ಒಂದು ಮಗು ಸಹ ಎಲ್ಲಿ ಸಹ ಅನಾಥವಾಗಿ ಬೀಳಬಾರದು, ಪರಿತ್ಯಕ್ತವಾಗಿ ಬೀಳಬಾರದು. ಆ ಮಗುವಿನ ರಕ್ಷಣೆ ನಮ್ಮ ನಿಮ್ಮೆಲ್ಲರ ಹೊಣೆ. ಆದ ಕಾರಣ ಬೃಹತ್ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂತ ಇಲ್ಲಿ ನಮ್ಮ ಆರೋಗ್ಯ ಇಲಾಖೆಯ ಕಾರ್ಯಕರ್ತರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಕಾರ್ಯಕರ್ತರು, ನೀವೇನಿದ್ದೀರಿ, ನಿಮ್ಮಲ್ಲಿ ಮನವಿನಂತೆ ಏನಂತ ಹೇಳಿದ್ರೆ, ಯಾವುದೇ ಗರ್ಭಿಣಿಯಾದರೂ ಸಹ ಆ ಗರ್ಭಿಣಿಯನ್ನು ಕಡ್ಡಾಯವಾಗಿ ನೋಂದಣಿ ಮಾಡಿಕೊಳ್ಳಿ. ಅದರಲ್ಲಿ ವಿಶೇಷವಾಗಿ ಅರ್ಲಿ ರಿಜಿಸ್ಟ್ರೇಷನ್ ಅಂತ ನಾವು ಕರಿತೀವಿ, ಬಹಳ ಬೇಗ ನೋಂದಣಿ ಮಾಡ್ಕೊಳ್ತಕ್ಕಂಥದ್ದು, 2-3 ತಿಂಗಳೊಳಗಾಗಿ ನೋಂದಣಿ ಮಾಡ್ಕೊಳ್ತಕ್ಕಂಥದ್ದು, ಅದನ್ನು ಕಡ್ಡಾಯ ಮಾಡಿ. ಯಾವುದಾದರೂ ಇಲ್ಲೀಗಲ್ ನೋಡಿ, ಅದನ್ನ ಹೇಳಬೇಕಂತ ನೀನು, ಯಾವುದಾದರೂ ಕೆಲವು ಸಂಬಂಧಗಳು ಅನೈತಿಕ ಸಂಬಂಧಗಳಿಂದ ಅಥವಾ ಬೇರೆ ಬೇರೆ ಕಾರಣಗಳಿಗೋಸ್ಕರ ಅತ್ಯಾಚಾರ ಮುಂತಾದ ಪ್ರಕರಣಗಳು ನಡೆದೋದ್ರಲ್ಲಿ ಅದು ಬೆಳಕಿಗೆ ಬರೋದಿಲ್ಲ. ಅಂತಹ ಹುಡುಗಿ ಅಥವಾ ಮಹಿಳೆಗೆ ಗರ್ಭಿಣಿಯಾದ ಸಂದರ್ಭದಲ್ಲಿ ತಹಸೀಲ್ದಾರ್ ಮೋಹನ್ ಕುಮಾರ್ ಮಾತನಾಡಿ, ಹೆಣ್ಣು ಅಂದರೆ ಸಮಾಜದ ಕಣ್ಣು ಎಂಬ ಭಾವನೆ ಇದೆ. ಆದರೆ ಕೆಲ ತಾಯಿಯಂದಿರು ತನ್ನ ಅಕ್ರಮ ಸಂಬಂಧಕ್ಕೂ ಅಥವಾ ಹೆಣ್ಣು ಎಂಬ ಕಾರಣಕ್ಕೂ ಮಕ್ಕಳನ್ನು ಬಿಟ್ಟು ಹೋಗುತ್ತಿರುವುದು ಬೇಸರದ ಸಂಗತಿ. ಮಗುವನ್ನು ಬಿಸಾಡುವ ಮುನ್ನ ಯೋಚಿಸಿ ಆ ಮಗುವಿನಂತೆ ನೀನು ಒಂದು ಹೆಣ್ಣು ಎಂಬುದನ್ನು ಅರಿತರೆ ಇಂತಹ ಪ್ರಕರಣಗಳು ಕಡಿಮೆಯಾಗುತ್ತವೆ ಎಂದರು. ನಾವೆಲ್ಲ ಹೇಗಾಗ್ಬಿಟ್ಟಿದ್ದೀವಿ ಅಂದ್ರೆ ಇನ್ನೊಬ್ಬರು ಆಗಲ್ಲ, ಒಂದು ಚೆನ್ನಾಗಿರೋದು ನೋಡಿ ನಾವು ಸಹಿಸಲ್ಲ. ಅದು ಆ ಮಟ್ಟದಿಂದ ಹೋಗಿ ನಮ್ಮ ಮಕ್ಕಳ ಮಟ್ಟಕ್ಕೆ ಬಂದ್ಬಿಟ್ಟಿದೆ. ಮಕ್ಕಳನ್ನ ನೋಡ್ಕೊಳ್ಳೋ ರೀತಿ ಇರ್ಬೋದು, ಈ ವಾಟ್ಸಪ್ ಅಲ್ಲಿ ಬರುತ್ತೆ, ಸಣ್ಣ ಸಣ್ಣ ಮಕ್ಕಳನ್ನ ಯಾವ ರೀತಿ ಒಡೆಯೋನ್ನ ಇದನ್ನು ನೋಡಿದೀವಿ. ಅದು ನಿಜವಾಗ್ಲೂ ಆಯ್ತು. ನಾವು ಕರಳು ಏನ್ ಹೇಳ್ತೀವಿ, ಕರಳು ಕುಕ್ಕುತ್ತೆ ಅಂತೀವಿ. ಎಲ್ಲಿ ಕರಳು ಕುಕ್ಕುತ್ತೆ ಅನ್ನೋ ಪದ ಅರ್ಥನೇ ಇಲ್ಲ ಈಗ. ಯಾಕಂತಂದ್ರೆ ನೀವೇ ನೋಡಿದಾಗ ಈಗ ಅನೇಕ ಕಳೆದ ಒಂದು 7-8 ವರ್ಷಗಳ ಮಾಹಿತಿಯನ್ನು ಪಡೆದಾಗ ಯಾವ ರೀತಿ ಮಕ್ಕಳನ್ನ ಬಿಟ್ಟೋಗ್ತಾರೆ ಅನ್ನೋ ಒಂದು ಸಂದರ್ಭ ಬಂದಾಗ ನಾವು ಯಾವ ವ್ಯಕ್ತಿಗೆ ಆಗ್ಲಿ ಯಾವುದೇ ಈ ಒಂದು ಪ್ರಪಂಚದಲ್ಲಿ ಮನುಷ್ಯನಿಗೆ ಮನುಷ್ಯ ಕೊಡತಕ್ಕಂತ ಗೌರವ ಎಷ್ಟಿದೆ ಅಂತ. ಇದೇ ಸಂದರ್ಭದಲ್ಲಿ ಪಟ್ಟಣದ ಶ್ರೀ ಚನ್ನಕೇಶ್ವರ ಸ್ವಾಮಿ ದೇವಾಲಯದಿಂದ ಜಾಥಾದ ಮೂಲಕ ಪಟ್ಟಣದ ಪ್ರಮುಖ ರಸ್ತೆಯ ಮೂಲಕ ಜನರಲ್ಲಿ ಅರಿವು ಮೂಡಿಸಲಾಯಿತು. ಕಾರ್ಯಕ್ರಮದಲ್ಲಿ ತಾಲೂಕು ವೈದ್ಯಾಧಿಕಾರಿ ಬಿಂದು ಮಾಧವ್, ಸಿಡಿಪಿಒ ಹೊನ್ನೇಶಪ್ಪ, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಕೆಸಿ ಕೃಷ್ಣಮೂರ್ತಿ, ಆರ್ಐ ರಮೇಶ್, ಜಯಣ್ಣ, ಶಿವಣ್ಣ ಹಾಗೂ ಇತರರು ಇದ್ದರು. ದೇವನಹಳ್ಳಿ ತಾಲೂಕಿನಾದ್ಯಂತ ವಿವಿಧ ದೇವಾಲಯಗಳಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ವಿಶೇಷ ಪೂಜೆ ನಡೆಯಿತು.
ದೇವನಹಳ್ಳಿ ತಾಲೂಕಿನಾದ್ಯಂತ ವೈಭವದ ವೈಕುಂಠ ಏಕಾದಶಿ ಪ್ರಯುಕ್ತ ವಿಶೇಷ ಅಲಂಕಾರ ದೇವರ ಪೂಜೆಗಳು ನಡೆದವು. ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ದೇವನಹಳ್ಳಿ ವಿಜಯಪುರ ಪಟ್ಟಣದ ವಿವಿಧ ದೇವಾಲಯಗಳಲ್ಲಿ ಬೆಳಗ್ಗೆ 4 ಗಂಟೆಯಿಂದಲೇ ವಿಶೇಷ ಪೂಜೆ, ವಿವಿಧ ವಸ್ತ್ರಾಭರಣ ಪುಷ್ಪಗಳಿಂದ ಅಲಂಕರಿಸಿ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು. ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದಲ್ಲಿ ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ಹಲವು ದೇವಾಲಯಗಳಿಗೆ ತೆರಳಿದ ಭಕ್ತರು ದೇವರ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ದೇವರ ಅನುಗ್ರಹ ಪಡೆದರು. ವಿಷ್ಣು ತನ್ನ ಅವತಾರ ಸಮಾಪ್ತಿಗೊಳಿಸಿ ವೈಕುಂಠಕ್ಕೆ ಹೋಗುವ ದಿನದಂದು ಆಚರಿಸುವ ವೈಕುಂಠ ಏಕಾದಶಿ ಅಂಗವಾಗಿ ಪಟ್ಟಣದ ಮುಂಜಾನೆಯಿಂದಲೇ ಪಟ್ಟಣದ ದೇವಾಲಯಗಳಾದ ಕೋಟೆಬೀದಿಯಲ್ಲಿ ನೆಲೆಸಿರುವ ಇತಿಹಾಸ ಪ್ರಸಿದ್ಧ ಸೌಮ್ಯ ಚನ್ನಕೇಶವ ದೇವಾಲಯ, ಹರಡಿಪುರ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯ, ಪಟ್ಟಣದ ಬಲಿಜ ಬೀದಿಯಲ್ಲಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಸೇರಿದಂತೆ ಹಲವು ಕಡೆಯಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ನಡೆಯಿತು. ವೈಕುಂಠ ಏಕಾದಶಿ ಪ್ರಯುಕ್ತ ಭಕ್ತರಿಗೆ ಮುಂಜಾನೆಯಿಂದಲೇ ದೇವರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು. ಹೀಗಾಗಿ ದೇವಸ್ಥಾನದಲ್ಲಿ ಭಕ್ತರ ಸಂಖ್ಯೆ ಹೆಚ್ಚಾಗಿ 100 ಭಕ್ತರು ಸದರಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದು ಪುನೀತರಾದರು. ಇನ್ನು ವೈಕುಂಠ ಏಕಾದಶಿ ದಿನದಂದು ಶ್ರೀನಾರಾಯಣ ದರ್ಶನ ಪಡೆದು ವೈಕುಂಠ ದ್ವಾರದ ಮೂಲಕ ಹೊರಬಂದರೆ ಸ್ವರ್ಗ ಪ್ರಾಪ್ತಿಯಾಗಲಿದೆ ಎಂಬ ನಂಬಿಕೆಯಿಂದ ಪಟ್ಟಣದಲ್ಲಿ ನೆಲೆಸಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಸೇರಿದಂತೆ ಹಲವು ದೇವಾಲಯಗಳಲ್ಲಿ ಹೂವುಗಳಿಂದ ವಿಶೇಷವಾಗಿ ಸ್ವರ್ಗದ ಬಾಗಿಲು ನಿರ್ಮಿಸಲಾಗಿತ್ತು. ದೇವಸ್ಥಾನಕ್ಕೆ ಭೇಟಿ ನೀಡಿದ ಭಕ್ತರಿಗೆ ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ಸ್ವರ್ಗದ ಬಾಗಿಲು ದರ್ಶನ ಪಡೆದು ನಂತರ ಬಂದ ಭಕ್ತಾದಿಗಳಿಗೆ ಲಡ್ಡುಗಳನ್ನು ನೀಡಲಾಗಿತ್ತು. ಮಾಜಿ ಸಚಿವ ಬಿಎಸ್ ಬಚ್ಚೇಗೌಡರು ಮಾತನಾಡಿ, ವೈಕುಂಠದ ಬಾಗಿಲು ತೆರೆಯುವಂತಹ ಪುಣ್ಯದಿನ ವೈಕುಂಠ ಏಕಾದಶಿ ಆಗಿದ್ದು ಲಕ್ಷ್ಮೀ ವೆಂಕಟೇಶ್ವರನ ದರ್ಶನ ಮಾಡುವುದರಿಂದ ಅವರಿಗೆ ಸಕಲ ತೊಂದರೆಗಳು ನಿವಾರಣೆಯಾಗಿ ಆಯುರ ಆರೋಗ್ಯ ಭಾಗ್ಯ ನೀಡಲಿ ಎಂದು ತಿಳಿಸಿದರು. ಒಂದು ವಿಷಯ, ಸಾರ್ವಜನಿಕವಾಗಿ ಬಹಳ ಪುರಾತನವಾದ ದೇವಾಲಯದಲ್ಲಿ ಇಲ್ಲಿ ವೈಕುಂಠ ಏಕಾದಶಿ ಮಾಡುವಂತದ್ದು, ಈಗ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಅಲ್ಲಿನೂ ಹೋಗಿ ಭಾಗವಹಿಸ್ತಾ ಇದ್ದೀನಿ, ಅದು ವೈಕುಂಠ ಏಕಾದಶಿ. ಹಾಗೆ ಮುಂದೆ ಎಲ್ಲೆಲ್ಲಿ ಕರೆದಿದ್ದಾರೆ ಹೋಗಿ ಮಾಡ್ಕೊಂಬರುವಂತ ಒಂದು ಮುಖ್ಯವಾದ ಹಬ್ಬ ರೀ ಇದು. ಅದು ನಮ್ಮ ಇವತ್ತು ವೈಕುಂಠ ಅಂದ್ರೆ ಇವತ್ತು ಬಾಗಿಲು ತೆರೆಯುವಂತದ್ದು ವೈಕುಂಠಕ್ಕೆ ಹೋಗೋದಕ್ಕೆ. ಇಷ್ಟು ದಿವಸ ರಾಕ್ಷಸರ ಆಳ್ವಿಕೆ ಅಂತಿತ್ತು, ಇನ್ನು ಮುಂದೆ ದೇವತೆಗಳು ಆಳುವಂತಹದ್ದು. ವೈಕುಂಠ ಏಕಾದಶಿ ಬಾಗಿಲು ತೆಗೆದ ಮೇಲೆ ಸೂರ್ಯನ ದಿಕ್ಕು ಬದಲಾಯಿಸ್ತಾನೆ, ಅಂದ್ರೆ ಉತ್ತರಾಭಿಮುಖವಾಗಿ ಹೋಗುವಂತಹದ್ದು ವ್ಯವಸ್ಥೆ. ಇವತ್ತು ಸೂರ್ಯನು ಮುಖ ಬದಲಾಯಿಸ್ತಾನೆ ಅಂತಂದ್ರೆ ಇಷ್ಟು ದಿವಸ ದಕ್ಷಿಣಾಯನದಲ್ಲಿ ವಾಸ ಇದ್ದ, ಇನ್ನ ಉತ್ತರಾಯಣದಲ್ಲಿ ವಾಸ ಆಗ್ತಾರೆ ಅಂತೇಳಿ. ಇದೊಂದು ಪುಣ್ಯ ಕಾಲ, ಇನ್ನು ಮುಂದೆ 6 ತಿಂಗಳು ಅಂದ್ರೆ ಜೂನ್ ವರೆಗೂ ಇರಬಹುದು ಅಂತ ಕಾಣ್ತದೆ. ಸಾರ್ವಜನಿಕರು ವಿಷ್ಣು ಮೂರ್ತಿಯ ದರ್ಶನ ಮಾಡುವುದರಿಂದ ಅವರಿಗೆ ಸಕಲ ತೊಂದರೆಗಳು ನಿವಾರಣೆಯಾಗಿ ಆಯುಷ್ ಆರೋಗ್ಯ ಭಾಗ್ಯ ಹೆಚ್ಚುತ್ತದೆ ಎಂದು ತಿಳಿಸಿದರು. ದಾಬಸ್ಪೇಟೆಯ ನೀಡುವಂತ ವೆಂಕಟೇಶ್ವರ ದೇವಾಲಯದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ಸ್ವಾಮಿಯ ಕಲ್ಯಾಣೋತ್ಸವ ನಡೆಯಿತು. ದಾಬಸ್ಪೇಟೆ ಬಳಿಯ ನೆಡವಂದ ಗ್ರಾಮದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಕಲ್ಯಾಣೋತ್ಸವ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಸಾವಿರಾರು ಭಕ್ತರು ಸ್ವಾಮಿಯ ಕೃಪೆಗೆ ಪಾತ್ರರಾದರು. ದಾಬಸ್ಪೇಟೆ ಬಳಿಯ ನೆಡವಂದ ಗ್ರಾಮದಲ್ಲಿ ಊರಿನ ಗ್ರಾಮಸ್ಥರು ಸೇರಿ ವೈಕುಂಠ ಏಕಾದಶಿ ಪ್ರಯುಕ್ತ ಚೋಳರ ಕಾಲದ ಪುರಾತನ ವೆಂಕಟೇಶ್ವರ ದೇವಾಲಯದಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಕಲ್ಯಾಣೋತ್ಸವ ಹಾಗೂ ವೈಕುಂಠ ಏಕಾದಶಿ ಕಾರ್ಯಕ್ರಮ ಏರ್ಪಡಿಸಿದರು. ಬೆಳಗ್ಗೆ 6 ಗಂಟೆಯಿಂದಲೇ ಪ್ರಧಾನ ಅರ್ಚಕ ರಾಮಾನುಜಾಚಾರ್ಯರ ನೇತೃತ್ವದಲ್ಲಿ ವೆಂಕಟೇಶ್ವರ ಸ್ವಾಮಿ ಹೋಮ, ಹವನ, ಕಲ್ಯಾಣೋತ್ಸವ, ನಂತರ ಮಹಾಮಂಗಳಾರತಿ, ಹಲವಾರು ಕಾರ್ಯಕ್ರಮಗಳನ್ನು ಶಾಸ್ತ್ರೋಕ್ತವಾಗಿ ನಡೆಸಿಕೊಟ್ಟರು. ದಬಸ್ಪೇಟೆಯ ವಸವಿ ಮಹಿಳಾ ಸಂಘಟನೆಯಿಂದ ಸ್ವಾಮಿಗೆ ವಿಶೇಷ ಗಾಯನವನ್ನು ಕೂಡ ನಡೆಸಿಕೊಟ್ಟರು. ಬಂದಂತಹ ಸಾವಿರಾರು ಭಕ್ತಾದಿಗಳಿಗೆ ಲಡ್ಡು ವ್ಯವಸ್ಥೆ ಮಾಡಲಾಗಿತ್ತು. ಏನಂದ್ರೆ ಇವತ್ತಿನ ದಿನ ನಾವು ಏನು ವಿಶೇಷತೆ ಅಂದ್ರೆ ಕಲ್ಯಾಣೋತ್ಸವದ ಕಾರ್ಯಕ್ರಮಕ್ಕಾಗಿರ್ತಕ್ಕಂಥ ಅನೇಕ ಭಕ್ತಾದಿಗಳಿಗೆ ಕಲ್ಯಾಣೋತ್ಸವಕ್ಕೆ ಭಾಗವಹಿಸುವಂತಹ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದು. ಅದಾದ ನಂತರ ಪ್ರತಿಯೊಬ್ಬರಿಗೂ ಅನ್ನ ಸಂತರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಹಾಗೆ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಲಾಡುಗಳನ್ನ ವಿತರಣೆ ಮಾಡ್ತಾ ಇದ್ದೀವಿ. ಸರ್, ಎಷ್ಟು ಜನ ಭಕ್ತಾದಿಗಳು ಆಗಮಿಸಿದ್ದಾರೆ ಇಲ್ಲಿ? ಸುಮಾರು ಒಂದು 5,000-6,000 ಜನ ಈ ಸುತ್ತಮುತ್ತಲ ಗ್ರಾಮಸ್ಥರು ಆಗಮಿಸಿ ಒಂದು ದೇವಾಲಯದ ಒಂದು ದರ್ಶನ ಪಡೆದಿದ್ದಾರೆ. ಪುರುಷೋತ್ತಮ್, ಸೋಮಪುರ ಗ್ರಾಮ ಪಂಚಾಯತ್. ಈ ಸಂದರ್ಭದಲ್ಲಿ ದೇವಾಲಯದ ಧರ್ಮದರ್ಶಿ ಜಯಕುಮಾರ್, ಪರಮೇಶ್, ವಿಎಸ್ಎಸ್ಎನ್ ಅಧ್ಯಕ್ಷ ವೆಂಕಟೇಶ್, ಮಂಡಿಮನೆ ಕೇಶವಮೂರ್ತಿ, ಭೋಜರಾಜ್, ಜಗದೀಶ್, ಚಿಕ್ಕೇಗೌಡ, ಪುಟ್ಟರಾಜ್, ಕೇಬಲ್ ಶ್ರೀನಿವಾಸ್, ಆನಂದ ರುದ್ರೇಶ್ ಹಾಗೂ ಊರಿನ ಹಲವಾರು ಯುವಕರು ಉಪಸ್ಥಿತರಿದ್ದರು.
ಕುಣಿಗಲ್ ತಾಲೂಕಿನ ಹೇರೂರು ಗ್ರಾಮದ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ವೈಕುಂಠ ಏಕಾದಶಿ ಅಂಗವಾಗಿ ವಿಶೇಷ ಪೂಜೆ ನಡೆಯಿತು. ಕುಣಿಕಲ್ ತಾಲೂಕಿನ ಕಸಬಾ ಹೋಬಳಿಯ ಹೇರೂರು ಗ್ರಾಮದ ಪುರಾತನ ದೇವಾಲಯವಾದ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ವೈಕುಂಠ ಏಕಾದಶಿ ಕಾರ್ಯಕ್ರಮದ ಅಂಗವಾಗಿ ಶ್ರೀ ಸ್ವಾಮಿಯವರಿಗೆ ವಿಶೇಷ ಪೂಜೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಅರ್ಚಕ ಶ್ರೀಧರ್ಮೂರ್ತಿ ನೇತೃತ್ವದಲ್ಲಿ ಧಾರ್ಮಿಕ ಪೂಜಾ ವಿಧಿವಿಧಾನಗಳನ್ನು ಅರುಣೋದಯಕ್ಕೆ ಸರಿಯಾಗಿ ಅಭಿಷೇಕ ಆರಾಧನೆ ಮಂತ್ರಕೋಶ ಹಾಗೂ ರಜತ ಕವಚ ಧಾರಣೆ ನಂತರ ವೈಕುಂಠ ದ್ವಾರದ ಸ್ವಾಮಿಗೆ ಪೂಜೆ ಮಂಗಳಾರತಿ ನಂತರ ಸಾರ್ವಜನಿಕರ ಸೇವೆಗೆ ಅನುಭವ ಮಾಡಿಕೊಡಲಾಯಿತು. ಕುಣಿಕಲ್ ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧೆಡೆಯಿಂದ ನೂರಾರು ಭಕ್ತರು ಸ್ವಾಮಿಯ ದರ್ಶನಕ್ಕೆ ಆಗಮಿಸಿದರು. ದೇವಾಲಯ ಸಮಿತಿ ವತಿಯಿಂದ ದರ್ಶನ ಪಡೆದ ಎಲ್ಲ ಭಕ್ತರಿಗೂ ಉಚಿತವಾಗಿ ಲಡ್ಡು ಇತರೆ ಪ್ರಸಾದ ವಿತರಿಸಲಾಯಿತು. ತಡರಾತ್ರಿಯವರೆಗೂ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಕಲ್ಪಿಸಿದ ನಂತರ ಮಹಾಮಂಗಳಾರತಿ ಮೂಲಕ ದಿನದ ಕಾರ್ಯಕ್ರಮ ಸಮಾರೋಪಗೊಂಡಿತು. ದೇವಾಲಯ ಸಮಿತಿ ಅಧ್ಯಕ್ಷ ಹೆಚ್ಡಿ ಸಚ್ಚಿದಾನಂದ ಮೂರ್ತಿ ಮಾತನಾಡಿ, ಸುಮಾರು ವರ್ಷಗಳ ಇತಿಹಾಸ ಹೊಂದಿರುವ ದೇವಾಲಯದಲ್ಲಿ ಗ್ರಾಮದ ಹಿರಿಯರು ಪೂಜಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ನಡೆಸಿಕೊಂಡು ಬರುತ್ತಿರುವ ಅದೇ ಸಂಪ್ರದಾಯವನ್ನು ಮುಂದುವರೆಸಿಕೊಂಡು ಹೋಗುತ್ತಿದ್ದಾವೆ. ಗ್ರಾಮಾಂತರ ಪ್ರದೇಶದಲ್ಲಿದ್ದರೂ ಧಾರ್ಮಿಕ ಕಾರ್ಯಕ್ಕೆ ಯಾವುದೇ ಧಕ್ಕೆಯಾಗದಂತೆ ಕ್ರಮ ವಹಿಸಿಕೊಂಡು ಬರಲಾಗುತ್ತಿದೆ ಎಂದರು. ಈ ಬಾರಿ ವೈಕುಂಠ ಏಕಾದಶಿ ವಿಶೇಷ ಪೂಜೆಗೆ ಮುನ್ನ ದೇಶದಲ್ಲಿನ ಅನ್ನದಾತ ಸುಭಿಕ್ಷವಾಗಿದ್ದು ಆತನ ಎಲ್ಲ ಸಂಕಷ್ಟಗಳನ್ನು ಪಾರು ಮಾಡುವಂತೆ, ದೇಶದಲ್ಲಿ ಯಾವುದೇ ರಕ್ತಪಾತ ರಾಜಕೀಯ ಅಸ್ಥಿರತೆ ಇಲ್ಲದೆ ದೇಶವು ಸುಭದ್ರ ಸುರಕ್ಷವಾಗಿ ದೇಶದ ಜನರು ನೆಮ್ಮದಿಯಿಂದ ಇರುವಂತೆ ಸಂಕಲ್ಪಿಸಿ ಲೋಕ ಕಲ್ಯಾಣಾರ್ಥವಾಗಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಎಂದರು. ಸುಮಾರು 1950ನೇ ಇಸ್ವಿಯಿಂದ ಇಲ್ಲಿ ನಡ್ಕೊಂಡು ಬರ್ತಾ ಇದೆ. ಸ್ವಾಮಿಯ ಸನ್ನಿಧಿಯಲ್ಲಿ ದೇಶದ ಎಲ್ಲ ರೈತರು ಸುಭಿಕ್ಷವಾಗಿರಲಿ, ಮಳೆ ಬೆಳೆ ಆಗಲಿ, ರೈತರು ಸಂಕಷ್ಟದಿಂದ ಪಾರಾಗಲಿ ಅಂತ ಕೇಳ್ಕೊತಾ ಇದ್ದೀವಿ. ದೇಶ ಯಾವುದೇ ತೊಂದರೆಗೆ ಸಿಲುಕದಂತೆ ಭಗವಂತ ಶ್ರೀಮಂತ ವೆಂಕಟರಮಣ ಸ್ವಾಮಿ ಕಾಪಾಡಲಿಂತ ಈ ಥರ ಮಾಡಿ ನಾವು ಸಂಕಲ್ಪ ಮಾಡಿಕೊಂಡಿದ್ದೀವಿ. ದೇಶಕ್ಕೂ ಒಳ್ಳೆಯದಾಗಲಿ, ಪ್ರಪಂಚಕ್ಕೆ. ಸಮಿತಿಯ ಪ್ರಮುಖರಾದ ರಂಗನಾಥ, ಕೇಶವಮೂರ್ತಿ, ರಾಮಕೃಷ್ಣ, ರಂಗಸ್ವಾಮಿ, ಲೋಕೇಶ್, ಪಂಕಜ, ವಿಠಲ್, ಶ್ರೀನಿವಾಸ್ ಇತರರು ಇದ್ದರು. ಮಾಗಡಿಯಲ್ಲಿ ನಾಳೆಯಿಂದ 3 ದಿನಗಳ ಕಾಲ ಅರಿವು ನೆರವು ಕಾರ್ಯಕ್ರಮ ನಡೆಯಲಿದೆ. ಕಾನೂನು ಸಾಕ್ಷರತಾ ರಥ ಮತ್ತು ಜನತಾ ನ್ಯಾಯಾಲಯದ ಕುರಿತು 3 ದಿನ ಅರಿವು ನೆರವು ಕಾರ್ಯಕ್ರಮದ ಬಗ್ಗೆ ಮಾಗಡಿಯ ನ್ಯಾಯಾಲಯದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶೆ ಕಲ್ಪನಾ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕಾನೂನು ಸಾಕ್ಷರತಾ ರಥ ಮತ್ತು ಜನತಾ ನ್ಯಾಯಾಲಯ ಕುರಿತು 3 ದಿನದ ಅರಿವು ನೆರವು ಕಾರ್ಯಕ್ರಮದ ರಥ ಡಿಸೆಂಬರ್ 20 ಗುರುವಾರದಂದು ಮಾಗಡಿಯ ನ್ಯಾಯಾಲಯದ ಆವರಣದಿಂದ ಚಾಲನೆ ನೀಡಲಾಗುವುದು. ತಾಲೂಕು ಆಡಳಿತಾಧಿಕಾರಿಗಳು ಹೆಚ್ಚಿನ ಸಾರ್ವಜನಿಕರನ್ನು ಸೇರಿಸಿ ಕಾನೂನು ಅರಿವು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎನ್ನುವುದರ ಬಗ್ಗೆ ಮಾಗಡಿಯ ನ್ಯಾಯಾಲಯದಲ್ಲಿ ತಾಲೂಕು ಅಧಿಕಾರಿಗಳ ಜೊತೆ ಹಿರಿಯ ಸಿವಿಲ್ ನ್ಯಾಯಾಧೀಶೆ ಕಲ್ಪನಾ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಹಿರಿಯ ಸಿವಿಲ್ ನ್ಯಾಯಾಧೀಶೆ ಹಾಗೂ ಮಾಗಡಿ ತಾಲೂಕು ಕಾನೂನು ಸೇವಾ ಸಮಿತಿಯ ಅಧ್ಯಕ್ಷರಾದ ಕಲ್ಪನಾ, ತಾಲೂಕಿನಲ್ಲಿ ಕಲ್ಲಿಯ ತಿಪ್ಪಸಂದ್ರ, ಮಾಗಡಿ, ಕುದೂರು, ಗುಡೆಮಾರನಹಳ್ಳಿ, ಶ್ರೀಗಿರಿಪುರ, ಸೋಲೂರು ಸೇರಿದಂತೆ 3 ದಿನಗಳ ಕಾಲ ಕಾನೂನು ಸಾಕ್ಷರತಾ ರಥ ಮತ್ತು ಜನತಾ ನ್ಯಾಯಾಲಯ ಕುರಿತು 3 ದಿನಗಳ ಅರಿವು ನೆರವು ಕಾರ್ಯಕ್ರಮದ ರಥವನ್ನು ನಾಳೆ ಬೆಳಗ್ಗೆ ದಿನಾಂಕ 20 ಗುರುವಾರದಂದು ಕೋರ್ಟ್ ಆವರಣದಿಂದ ಚಾಲನೆ ನೀಡಲಾಗುವುದು. ರಥ ಸಂಚಾರದ ಮುಖ್ಯ ಉದ್ದೇಶ ಪ್ರತಿಯೊಬ್ಬ ಸಾರ್ವಜನಿಕರು ಸಹ ಕಾನೂನಿನ ಅರಿವನ್ನು ಪಡೆದು ಕಾನೂನಿನ ಸದುಪಯೋಗವನ್ನು ಪಡೆಯಬೇಕೆನ್ನುವುದು. ಆದ್ದರಿಂದ ತಾಲೂಕಿನ 3 ಪೊಲೀಸ್ ಠಾಣೆ ವ್ಯಾಪ್ತಿ ಹಾಗೂ ತಾಲೂಕು ಆಡಳಿತದ ಪ್ರತಿಯೊಬ್ಬ ಅಧಿಕಾರಿಯೂ ಸಹ ಈ ಅರಿವು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಾರ್ವಜನಿಕರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಮನವಿ ಮಾಡಿಕೊಂಡರು. ತಹಸೀಲ್ದಾರ್, ಚೀಫ್ ಆಫೀಸರ್, ಇಒ, ವಿಡಿಒ, ಬಿಇಒ ಎಲ್ಲರೂ ಸೇರಿ ನಾವು ಈ ಪ್ರೋಗ್ರಾಮ್ ಅನ್ನು ಒಂದು ಏರ್ಪಾಡು ಮಾಡ್ತಾ ಇದ್ದೀವಿ. ಆಸ್ಪತ್ರೆ ಡೈರೆಕ್ಷನ್ಸ್ ಆಫ್ ದಿ ಹಾನರಬಲ್ ಆಯ್ಕೋರ್ ಕರ್ನಾಟಕ. ಸೊ ಹಿಂದೇನು ಲಾಸ್ಟ್ ಇಯರ್ ನಾವು ಮಾಡಿದ್ದೀವಿ. ಈ ಸಲ ಒಂದು ಏನೋ ನಾವು ಮಾಡುವ ಒಂದು ಕೆಲಸಕ್ಕೆ ಏನಾದರೂ ಒಂದು ತಟ್ಟಬೇಕು ಜನರಿಗೆ ಅಂತ ನಮ್ಮ ಒಂದೇ ಉದ್ದೇಶ. ಒಂದು ಜಸ್ಟ್ ಫಾರ್ ದ ಸ್ಟೇಟ್ ಆಫ್ ಸ್ಟಾಟಿಸ್ಟಿಕ್ಸ್ ನಾವು ಮಾಡಬಾರ್ದು ಇದನ್ನು. ಇದರದ್ದು ಒಂದು ಉದ್ದೇಶ ಏನಂದರೆ ಹಳ್ಳಿ ಹಳ್ಳಿಗೆ ಹೋಗಿ ಜನರಿಗೆ ಹೋಗಿ ನಮ್ಮ ಕಾನೂನಲ್ಲಿ ಏನೇನು ವ್ಯವಸ್ಥೆಗಳಿದೆ, ಅವ್ರಿಗೆ ಏನೋ ಏನೆಲ್ಲ ಸೌಕರ್ಯಗಳಿದೆ ಅದನ್ನು ಅವ್ರಿಗೆ ನಾವು ಅರಿವು ಮೂಡಿಸಬೇಕು ಅಂತ ಇದೇ ಒಂದು ಉದ್ದೇಶ. ಈ ಉದ್ದೇಶ ಸುದ್ದಿಗೋಷ್ಠಿಯಲ್ಲಿ ಮಾಗಡಿ ಪಿಎಸ್ಐ ನಾಗೇಂದ್ರ ಬಾಬು, ಕುದೂರು ಪಿಎಸ್ಐ ಕಿರಣ್ ಕುಮಾರ್, ತಹಸೀಲ್ದಾರ್ ರಮೇಶ್, ಪುರಸಭಾ ಮುಖ್ಯಾಧಿಕಾರಿ ನಟರಾಜ್, ಸಿಡಿಪಿಒ ಭಾರತಿ ದೇವಿ, ಶಿಕ್ಷಣ ಇಲಾಖೆಯ ಅಶೋಕ್, ವಕೀಲರ ಸಂಘದ ಅಧ್ಯಕ್ಷ ಶ್ರೀನಿವಾಸ್, ಪ್ರಧಾನ ಕಾರ್ಯದರ್ಶಿ ನಾಗೇಶ್, ಜಂಟಿ ಕಾರ್ಯದರ್ಶಿ ನಾರಾಯಣಸ್ವಾಮಿ ಮತ್ತಿತರರು ಇದ್ದರು. ಮಾಗಡಿ ತಾಲೂಕು ಬೆಟ್ಟಹಳ್ಳಿ ಪಾಳ್ಯದಲ್ಲಿರುವ ಗುಡ್ಡದ ರಂಗನಾಥ ಸ್ವಾಮಿಗೆ ವೈಕುಂಠ ಏಕಾದಶಿ ಪ್ರಯುಕ್ತ ವಿಶೇಷ ಪೂಜೆ ನಡೆಯಿತು.
ಕುತ್ತೂರು ಹೋಬಳಿಯ ಬೆಟ್ಟಹಳ್ಳಿ ಪಾಳ್ಯದಲ್ಲಿರುವ ಶ್ರೀ ಗುಡ್ಡದ ರಂಗನಾಥ ಸ್ವಾಮಿಗೆ ವೈಕುಂಠ ಏಕಾದಶಿ ಪ್ರಯುಕ್ತ ಬೆಳಗ್ಗೆ 4 ಗಂಟೆಯಿಂದಲೇ ವಿಶೇಷ ಪೂಜೆ ಸುಪ್ರಭಾತ ಸೇವೆ ಅಲಂಕಾರ ಹಾಗೂ ಉಪಚಾರ ಸೇವೆಗಳನ್ನು ಗುಡ್ಡದ ರಂಗನಾಥ ಸ್ವಾಮಿ ಸೇವಾ ಸಮಿತಿಯಿಂದ ಏರ್ಪಡಿಸಲಾಗಿತ್ತು. ದೇವಾಲಯದಲ್ಲಿ ಸ್ವಾಮಿಗೆ ವಿಶೇಷ ಅಲಂಕಾರ ಏರ್ಪಡಿಸಲಾಗಿತ್ತು. ಭಕ್ತರು ವೈಕುಂಠ ಏಕಾದಶಿಯ ಪ್ರಯುಕ್ತ ಶ್ರೀ ರಂಗನಾಥ ಸ್ವಾಮಿಯ ದರ್ಶನ ಪಡೆದು ಪುನೀತರಾದರು. ಕುದೂರಿನ ಲಕ್ಷ್ಮೀದೇವಿ ಭಜನಾ ಮಂಡಳಿ ಕಲಾವಿದರಿಂದ ಬೆಳಗ್ಗೆಯಿಂದಲೇ ಭಜನೆ ಕಾರ್ಯಕ್ರಮವನ್ನು ಸಹ ಏರ್ಪಡಿಸಲಾಗಿತ್ತು. ಈ ವೇಳೆಯಲ್ಲಿ ಮಾತನಾಡಿದ ಟ್ರಸ್ಟ್ನ ಅಧ್ಯಕ್ಷ ರಾಜಣ್ಣ, ಗುಡ್ಡದ ರಂಗನಾಥ ಸ್ವಾಮಿ ದೇವಾಲಯವು ಪುರಾತನವಾದ ದೇವಾಲಯವಾಗಿದ್ದು ಬಹಳಷ್ಟು ಇತಿಹಾಸವನ್ನು ಹೊಂದಿದೆ. 5 ವರ್ಷಗಳ ಹಿಂದೆ ನಾವು ಹಾಗೂ ಭಕ್ತಾದಿಗಳ ಸಹಾಯದಿಂದ ದೇವಾಲಯವನ್ನು ಜೀರ್ಣೋದ್ದಾರ ಮಾಡಿದ್ದು ದೇವಾಲಯದ ಒಳಗೆ ರಂಗನಾಥ ಸ್ವಾಮಿಯ ಉದ್ಭವ ಮೂರ್ತಿಯಿದ್ದು ರಂಗನಾಥ ಸ್ವಾಮಿಯ ದರ್ಶನ ಪಡೆದವರಿಗೆ ಸ್ವಾಮಿಯು ಒಳಿತನ್ನ ಮಾಡುತ್ತಿದ್ದು ಇದು ವೈಕುಂಠ ಏಕಾದಶಿ ಪ್ರಯುಕ್ತ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಲಿದ್ದಾರೆಂದು ಹೇಳಿದರು. ಅಭಿವೃದ್ಧಿ ಕಾರ್ಯಗಳು ಸಾಕಷ್ಟು ಇದೆ. ಇಲ್ಲಿ ಭಕ್ತಾದಿಗಳು ಕೈ ಜೋಡಿಸಿದ್ರೆ ಇನ್ನು ಅಭಿವೃದ್ಧಿ ಮಾಡಬೇಕಾಗಿದೆ. ಆಗುತ್ತೆ ಮುಂದೆ ಅವ್ರ ಸಂಕಲ್ಪ ಏನಿದೆಯೋ ಅದ್ರ ಪ್ರಕಾರ ಆಗಿದೆ. ಸರ್, ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಏನು ವಿಶೇಷ ಆಗಿದೆ? ಸರ್, ಹೋದ ವರ್ಷಕ್ಕಿಂತ ಈ ವರ್ಷ ಇಲ್ಲಿ ಜನ ಭಾಳ ಜನ ಬಂದಿದ್ದಾರೆ. ಇವತ್ತು ಮಂಗಳವಾರ ಆದ ದಿವಸ ಇವತ್ತು ಕೆಲಸ ಕಾರ್ಯಗಳು ಇದ್ರೂ ಕೂಡ ಇವತ್ತು ಸಾಕಷ್ಟು ಜನ ಬಂದಿದ್ದಾರೆ. ಇವತ್ತು ಬಂದು ಭಗವಂತ ಬೆಳಗ್ಗೆ 6 ಗಂಟೆಯಿಂದನೂ ಬರ್ತಾ ಇದ್ದಾರೆ, ದರ್ಶನ ಮಾಡಿದವರೆಗೂ ಬರ್ತಾರೆ, ರಾತ್ರಿ 10 ಗಂಟೆವರೆಗೂ ಬರ್ತಾರೆ. ಹೋದ ವರ್ಷಕ್ಕಿಂತ ಈ ವರ್ಷ ಭಾಳ ಇಂಪ್ರೂವ್ ಆಗಿದೆ, ತುಂಬ ಭಕ್ತಾದಿಗಳು ಜಾಸ್ತಿ ಜನ ಬಂದಿದ್ದಾರೆ. ನಮ್ಮ ಹೆಸರು ರಾಜಣ್ಣ ಅಂತ. ಆಂಜನೇಯ ಸ್ವಾಮಿಗೆ ವಿಶೇಷ ಹೂವಿನ ಅಲಂಕಾರ ಹಾಗೂ ಹೋಮ ಹವನ ಪೂಜಾ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಊರಿನ ಮುಖಂಡರಾದ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಪ್ರಕಾಶ್, ಕಾರ್ಯದರ್ಶಿ ನರಸಿಂಹಮೂರ್ತಿ, ಖಜಾಂಚಿ ಜಯಣ್ಣ, ಸದಸ್ಯರುಗಳಾದ ರವಿಚಂದ್ರ, ಹನುಮಂತಪ್ಪ, ಆನಂದ್ ಸೇರಿದಂತೆ ಊರಿನ ಹಲವಾರು ಯುವಕರು ಉಪಸ್ಥಿತರಿದ್ದರು. ಮಾಲೂರು ತಾಲೂಕಿನ ಟೇಕಲ್ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಟಿಎಂ ಮಂಜುನಾಥ್ ಮತ್ತು ಉಪಾಧ್ಯಕ್ಷರಾಗಿ ಗಂಗಮ್ಮ ಸಂಪಂಗಿ ಅವಿರೋಧವಾಗಿ ಆಯ್ಕೆಯಾದರು. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಟೇಕಲ್ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಟಿಎಂ ಮಂಜುನಾಥ್ ಹಾಗೂ ಉಪಾಧ್ಯಕ್ಷರಾಗಿ ಗಂಗಮ್ಮ ಸಂಪಂಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. 18 ಮಂದಿ ಸದಸ್ಯರಿರುವ ಸದರಿ ಟೇಕಲ್ ಗ್ರಾಮ ಪಂಚಾಯಿತಿಯಲ್ಲಿ ಈ ಹಿಂದಿನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಾಗಿದ್ದ ಶ್ರೀಮತಿ ಚಿನ್ನಮ್ಮ ಮತ್ತು ಅಶ್ರಫ್ ಉನಿಸರಫರ ವಿರುದ್ದ ಮಂಡಿಸಿದ ಅವಿಶ್ವಾಸ ನಿರ್ಣಯದ ಹಿನ್ನೆಲೆಯಲ್ಲಿ ಚುನಾವಣಾ ಆಯೋಗವು ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಗೆ ಸೂಚಿಸಿದ್ದು ಅದರಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಚುನಾವಣೆ ನಡೆಯಿತು. ಅಧ್ಯಕ್ಷ ಹುದ್ದೆಗೆ ಟಿಎಂ ಮಂಜುನಾಥ್ ಮತ್ತು ಉಪಾಧ್ಯಕ್ಷ ಹುದ್ದೆಗೆ ಗಂಗಮ್ಮನವರು ಮಾತ್ರ ನಾಮಪತ್ರ ಸಲ್ಲಿಸಿದ್ದರಿಂದ ಅವರಿಬ್ಬರ ನಾಮಪತ್ರಗಳು ಕ್ರಮಬದ್ದವಾಗಿದ್ದರಿಂದ ಚುನಾವಣಾಧಿಕಾರಿಗಳು ಅವಿರೋಧ ಆಯ್ಕೆಯನ್ನು ಪ್ರಕಟಿಸಿದರು. ನೂತನವಾಗಿ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡಿದ ಟಿಎಂ ಮಂಜುನಾಥ್ ಮಾತನಾಡಿ, ಇಡೀ 18 ಮಂದಿ ಸದಸ್ಯರ ಪೈಕಿ ಅತ್ಯಂತ ಕಿರಿಯ ವಯಸ್ಸಿನವರಾದ ನನಗೆ ಎಲ್ಲರೂ ಸೇರಿ ಆಶೀರ್ವಾದ ಮಾಡಿ ಅಧ್ಯಕ್ಷ ಪದವಿಯನ್ನು ನೀಡಿದ್ದು ಅವರ ನಂಬಿಕೆಗೆ ಚ್ಯುತಿಯಾಗದಂತೆ ಪಂಚಾಯಿತಿಯನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯುವುದಾಗಿ ತಿಳಿಸಿದರಲ್ಲದೆ ಎಲ್ಲ ಸದಸ್ಯರನ್ನ ವಿಶ್ವಾಸಕ್ಕೆ ಪಡೆದುಕೊಂಡು ಶಾಸಕ ಕೆವೈ ನಂಜೇಗೌಡರವರ ಮಾರ್ಗದರ್ಶನದಲ್ಲಿ ಸರ್ಕಾರದಿಂದ ಬರುವ ಎಲ್ಲ ಸವಲತ್ತುಗಳನ್ನು ಗ್ರಾಮೀಣ ಪ್ರದೇಶದ ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುವುದಾಗಿ ತಿಳಿಸಿದರು. 17 ಜನ ಸದಸ್ಯರು, ನಾನು ತುಂಬ ಚಿಕ್ಕವನಿದ್ದೇನೆ, 18 ಜನದಲ್ಲಿ ಎಲ್ಲ ಹಿರಿಯರಿದ್ದಾರೆ. ನಾಟ್ ಸಮನ್ನು ನಮ್ಮ ರಾಮೂರ್ತನು ಎಲ್ಸಮ್ಮನ್ನು ಎಲ್ಲರೂ ಇದ್ದಾರೆ, ಹಿರಿಯರಿದ್ದಾರೆ. ಆದರೆ ನನ್ನನ್ನ ಇಷ್ಟು ಚಿಕ್ಕ ಅವರೆಲ್ಲ ಆಯ್ಕೆ ಮಾಡಿ ಜವಾಬ್ದಾರಿ ಕೊಟ್ಟಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಈ ಪಂಚಾಯತಿ ಅವರ ಹಿರಿಯರ ಸ್ಥಾನದಲ್ಲಿ ನನ್ನ ಈ ಪಂಚಾಯತಿನ ಅಭಿವೃದ್ಧಿ ಕಡೆ ತಗೊಂಡೋಗ್ತೀವಿ ಸರ್. ಚುನಾವಣಾಧಿಕಾರಿಯಾಗಿ ಪಶುಸಂಗೋಪನಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾ ಎನ್ ಜಗದೀಶ್ ಕುಮಾರ್ ಅವರು ಕಾರ್ಯನಿರ್ವಹಿಸಿದರು. ಈ ಸಂದರ್ಭದಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಬಾಬು ಶೇಷಾದ್ರಿ, ಕಾರ್ಯದರ್ಶಿ ಎಸ್ ರತ್ನಮ್ಮ ಹಾಗೂ ಸಿಬ್ಬಂದಿ ಹಾಜರಿದ್ದರು.
ಸದಾಶಿವ ಆಯೋಗದ ವರದಿ ಜಾರಿಗೆ ಆಗ್ರಹಿಸಿ ಭಾರತೀಯ ಶೂದ್ರಸೇನೆ ಘಟಕವು ತುಮಕೂರಿನ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಒಳ ಮೀಸಲಾತಿ ಹಾಗೂ ಸದಾಶಿವ ಆಯೋಗದ ವರದಿ ಜಾರಿ ಮಾಡುವಂತೆ ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಭಾರತೀಯ ಶೂದ್ರಸೇನೆ ವತಿಯಿಂದ ಹಲವಾರು ಮುಖಂಡರುಗಳು, ಮುಖ್ಯಮಂತ್ರಿಗಳೇ, ನೀವು ನಮಗೆ ನೀಡಿದ್ದ ಗಡುವು ಮುಗಿದಿದ್ದು ದಲಿತರು ನಿಮ್ಮ ಮೇಲೆ ಇಟ್ಟ ನಂಬಿಕೆ ಕಳೆದುಕೊಳ್ಳಬೇಡಿ ಎಂದು ಮನವಿ ಪತ್ರವನ್ನು ತುಮಕೂರಿನ ಜಿಲ್ಲಾಧಿಕಾರಿಗಳ ಮೂಲಕ ಸಮಾಜ ಕಲ್ಯಾಣ ಸಚಿವರಿಗೆ ಸಲ್ಲಿಸಿದರು. ಒಳ ಮೀಸಲಾತಿಯನ್ನು ಕೇಂದ್ರಕ್ಕೆ ಶಿಫಾರಸು ಮಾಡುವ ಮೂಲಕ ನೀವು ನೀಡಿದ್ದ ನೂತನ ಪಾಲಿಕೆ ಏಲ್ಪೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಸಮುದಾಯದ ಶಕ್ತಿ ಪ್ರದರ್ಶಿಸಬೇಕು ಎಂದು ಎಚ್ಚರಿಸಿದರು. ಸೇನೆಯ ರಾಜ್ಯ ಗೌರವಾಧ್ಯಕ್ಷ ರಮೇಶ್, ಉಪಾಧ್ಯಕ್ಷ ಪ್ರಕಾಶ್, ಜಂಟಿ ಕಾರ್ಯದರ್ಶಿ ಬಿಎಲ್ಗೌಡ, ಕಿರಣ್ ವೆಂಕಟೇಶ್ ಮತ್ತಿತರರು ಪಾಲ್ಗೊಂಡಿದ್ದರು. ಇಲ್ಲಿಗೆ ಇಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಇಡಿಜಿಟಲ್.